ಇವನ್ ನೋಡಿ ಸೂರಜ್ ಅಂತ ಇಂಗ್ಲೆಂಡ್ ನಲ್ಲಿದ್ದಾನೆ. ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 1.5 ಲಕ್ಷ ಸಂಬಳ. ಓಹೋ, ಒಬ್ಬನೇ ಮಗ. ಯಾರಿಗೆ? ಇವ್ರ ಅಪ್ಪ ಅಮ್ಮನಿಗೆ. ಓಹೋ, ನನ್ನ ಮೊಮ್ಮಗಳು ಶಾಸ್ತ್ರ ಸಂಪ್ರದಾಯದವಳು, ಅವಳಿಗೊಪ್ಪು ಅಂತ ಗಂಡಿದ್ರೆ ನೋಡಿ. ಅಂತ ಗಂಡು ಇದೆ ಅಜ್ಜಿ, ಫೋಟೋ ನೋಡಿ. ಅಲೆಲೆಲೆ, ಅವಳೆ ಬಂದ್ಬಿಟ್ಲು. ಅಮ್ಮ, ಹುಡುಗನ್ ಫೋಟೋ ನೋಡು. ಬಾಗಂದ ಬಾ. ನೀನಜ್ಜಿ ಇದೆಲ್ಲ? ನಿನ್ ಎಕ್ಸಾಮ್ ಮುಗಿತಾ ಬಂತಲ್ಲ, ಆದಷ್ಟು ಬೇಗ ನಿನ್ಗ್ ಮದ್ವೆ ಮಾಡ್ಬಿಟ್ಟು ಗಂಡನ್ ಮನೆಗ್ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿತೆ ಕಂದ. ಏನಜ್ಜಿ, ನಂಗೊಂದ್ ಮಾತು ಹೇಳಲಿಲ್ಲ. ಏನಂತ? ನಂಗ್ ಇವ್ರು ಯಾರು ಇಷ್ಟ ಇಲ್ಲ. ಇದ್ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅದು ನಾನೊಬ್ಬರನ್ನ ಇಷ್ಟ ಪಟ್ಟಿದ್ದೀನಿ. ಏನ್ ಅವಳ ಹತ್ರ ಗಲಾಟೆ ಮಾಡ್ಕೊಂಡು ಬೇಡ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ನಮ್ ಗೌರವನಾದ್ರೂ ಉಳಿಯುತ್ತೆ. ಯಾರು ಅಂತ ಕೇಳು. ಕರೆಕ್ಟ್, ಅವ್ರು ಯಾರು ಅಂತ ಹೇಳಿ ನಾನೇ ಕುದುರಿಸ್ತೇನೆ. ನೀವ್ ಯಾವ ಬ್ರೋಕರು? ಮ್ಯಾರೇಜ್. ಮತ್ ಕುದುರಿಸ್ತೀನಿ ಅಂತ ಇದೀರಾ? ಸರಿ, ಅವ್ರು ಯಾರು ಅಂತ ಹೇಳಿ. ನಿಮ್ಮ ಮೊಮ್ಮಗಳಿಗೇನ್ ಕಮ್ಮಿ ಇಲ್ಲ. ಏನ ಒಬ್ಬು? ಯಾಕೋ ಅಮ್ಮ, ಇವರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಲ್ದೆ ಮನೆ ಮಂದಿ ಜೊತೆ ಸುಖವಾಗಿದ್ದಾರೆ. ಪರವಾಗಿಲ್ಲ, ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ಮೊಮ್ಮಗಳು ನೆಚ್ಕೊಂಡು ವರ ಇಲ್ಲಿದ್ದಾರೆ ನೋಡಿ. ಏನೇ ಇದು ಹುಡುಗಾಟ್ಗೆ? ಮತ್ತೆ ನೀರ ಅಜ್ಜಿ, ನಾನ್ ಯಾರು? ನನ್ನ ಮೊಮ್ಮಗಳು. ನಿನ್ ತೋರ್ಸ್ಕೊಟ್ ದಾರಿಯಲ್ಲಿ ನಡ್ಕೊಂಡ್ ಬಂದಿರೋಳು, ನಿನ್ ಕಲ್ಸ್ಕೊಟ್ ಮಾತನ್ನ ಆಡ್ಕೊಂಡ್ ಬೆಳೆದಿರೋಳು, ನನ್ನೇ ಹುಡುಗನ್ ಸಿಲೆಕ್ಟ್ ಮಾಡು ಅಂತೀಯಲ್ಲ, ಅದ್ ನಿನ್ ಇಷ್ಟ ಅಜ್ಜಿ. ನಿನ್ ಯಾವ ಹುಡುಗನ್ ತೋರ್ಸಿದ್ರು ಬಲಿ ಕೊಡೋ ಕುರಿ ತರ ತಲೆ ತಗ್ಸ್ಕೊಂಡು ತಾಳಿ ಕಟ್ಸ್ಕೊತೀನಿ. ಕೇಳಿದೇನ ಭೂದೇವಿ, ನನ್ನ ಮೊಮ್ಮಗಳ ಮಾತು ನನಗ ಅಷ್ಟು ಸಾಕು. ನಾನ್ ಇವತ್ತೇ ಸತ್ರು, ಚಿಂತೆ ಇಲ್ಲ ಕಣ. ಸ್ವಲ್ಪ ತಾಳ್ಮೆ ತಗೋ, ಅಷ್ಟೊಂದ್ ಸಂತೋಷ ಪಡ್ಬೇಡ. ಮಳೆ ಜೋರಾಗಿ ಬರ್ತಾ ಇದೆ ಅಂತ ಅಂದ್ರೆ ಲೈಟ್ ಕಂಬಾನೋ ಮರನೋ ತಲೆ ಮೇಲೆ ಬೀಳುತ್ತೆ ಅಂತ ಅರ್ಥ. ಹಲೋ, ಯಾರ್ ಮಿಸ್ಡ್ ಕಾಲ್ ಕೊಟ್ಟು? ಅಣ್ಣನ್ ಕಡೆಯವರು. ಮಾತಾಡದೆ ಮಿಸ್ಡ್ ಕಾಲ್ ಕೊಟ್ರೆ ಏನ್ ಅರ್ಥ? ಕರೆನ್ಸಿ ಖಾಲಿ ಆಗಿದೆ ಅಂತ ಅರ್ಥ. ಸರಿ, ಏನ್ ವಿಷಯ? ನಿಮ್ ಗಂಡ್ ನೋಡ್ತಿದಾರಂತೆ, ಚೆನ್ನಾಗಿರಲ್ಲ. ನನಗೂ ಚೆನ್ನಾಗಿರಲ್ಲ ಅನ್ಸ್ತು, ಅದಕ್ಕೆ ಬೇರೆ ಗಂಡ್ ನೋಡಿ ಅಂದ್ರೆ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅಪ್ಸೆಟ್ ಆಗ್ತಾರೆ. ವಿಷಯ ಕೊಡು, ಒಂದೇ ಸಲ ಗೊಟ್ಟಕಂತಾನೆ. ನೀವು ನಮ್ಮ ಅಣ್ಣನ್ ಸೊತ್ತು. ಏಯ್, ನನ್ನ ಏನ್ ಬಿಡಿಯ ಸೈಟ್ ಅನ್ಕೊಂಡ? ನಿಮ್ ಅಣ್ಣನ್ ಸೊತ್ತು ಅಂತ ಬೋರ್ಡ್ ನೆಡಕ್ಕೆ ಜೋಕ್ ಮಾಡಬೇಡಿ. ನಮ್ಮನ್ನ ಎದ್ರ ಹಾಕೊಂಡ್ರೆ ಏನಾಗುತ್ತೆ ಅಂತ ಒಂದ್ಸಲಿ ಆಚೆ ಬಂದ್ ನೋಡಿ. ಏನು ನಿನ್ ಕಿರಿಕು? ಕಿರಿಕು ನಮ್ದಲ್ಲ, ನೀವೇನಾದ್ರೂ ಮದುವೆ ಒಪ್ಕೊಂಡ್ರೆ ಮಚ್ಚಾ ತೆಗೆಯೋದು. ಹಲೋ ಹಲೋ ಹಲೋ, ಎಷ್ಟ್ ಸಲ ಹೇಳದ್ ನಿಂಗೆ, ಅರ್ಥ ಆಗಲ್ವಾ? ಫೋನ್ ಇಡು. ಹಲೋ 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 ಹಲೋ, ಯಾರ್ ಮಾತಾಡ್ತಿರೋದು? ನೀವೇ ಬ್ಲಡ್ ಕೊಟ್ಟಿದ್ದು ಅಂತ ಡಾಕ್ಟರ್ ಬರ್ಕೊತ್ರು, ಅದಕ್ಕೆ ನಾನು. ಓ, ನೀವಾ? ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮನ್ನೊಂದ್ಸರಿ ನೋಡ್ಬೇಕಿತ್ತಲ್ಲ. ಓ ಸಾರಿ, ನಾನ್ ಸ್ವಲ್ಪ ಬಿಸಿ ಆಗಿದ್ದೀನಿ. ನೋಡಿ, ನನ್ಗೆ ಯಾರು ಪರಿಚಯ ಇಲ್ಲ, ಅದಕ್ಕೆ ಮೀಟ್ ಮಾಡಿ ಮಾತಾಡ್ಬೇಕಿತ್ತು. ಸರಿ, ಈಗ ಎಲ್ಲಿದ್ದೀರಾ? ಇಲ್ಲಿ ಮಲ್ಲೇಶ್ವರಂ ICICI ಬ್ಯಾಂಕ್ ಎದುರುಗಡೆ ಇದ್ದೀನಿ. ಆಯ್ತು, ಬರ್ತೀನಿ. ತಗೋಪ್ಪ. ಎಸ್, ನನ್ನಿಂದ ಏನಾಗ್ಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ ಅಪ್ಲೈ ಮಾಡಿ 15 ದಿವಸ ಆಯ್ತು, ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ಧೂಳು ಇಡ್ಸ್ಕೊಂಡ್ ಕೂತಿದ್ದೀರಾ? ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ, ಅದನ್ನ ಮೊದ್ಲೇ ಹೇಳ್ಬೇಕ್ರಿ.
ಅದನ್ ಬಿಟ್ಬಿಟ್ಟು ಸ್ನಾನ ಮಾಡುವಾಗ ಊಟ ಮಾಡುವಾಗ ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ? ಈಗೇನ್ ಕೊಡಕ್ ದೊಡ್ಡರಾಗ ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಶೂರಿಟಿಗೆ ಸೈನ್ ಮಾಡೋರು ಬೇಕು. ಅದಕ್ಕೆ ನೀವಿದ್ದೀರಲ್ಲ ಆಕೆ. ಏಯ್, ನಾನು ಮಾಡೋ ಹಾಗಿಲ್ಲ ರೀ. ಓ ಯಾಕೆ, ನಿಮ್ಗೆ ಅಯೋಗ್ಯತೆ ಇಲ್ವಾ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಗ್ಯಾರಂಟಿ ಕೊಡೋರು ಬೇಕು. ಅಷ್ಟೇ ತಾನೆ, ಜಸ್ಟ್ ಎ ಮಿನಿಟ್. ಇದೇನ್ರಿ, ನೀವು ತಗೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್? ಹೌದು, ಅವ್ರು ಎಲ್ರಿಗೂ ಗೊತ್ತಿದೆಯಲ್ಲ. ಸಾಲ ನೀವು ತೀರಿಸ್ತಾ ಇದ್ರೆ ಅವ್ರು ಬಂದು ತೀರಿಸ್ತಾರಾ? ತೀರಿಸ್ಬೇಕು. ಅವ್ರು ಎಷ್ಟೊಂದು ಸಾಲ ಮಾಡಿ ಪಬ್ಲಿಕ್ ಮಲ್ಲಕಲ್ವಾ, ನಾವ್ ಯಾಕೆ ಏನು ಅಂತ ಕೇಳ್ತೀವ? ತೀರಿಸ್ಬೇಕಪ್ಪ. ಪಾಯಿಂಟ್ ಏನೋ ಚೆನ್ನಾಗಿದೆ, ಆದ್ರೆ ನಿಮಗೆ ಸಾಲ ಯಾಕೆ ಬೇಕು? 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ, 1 ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ, ಮೊಬೈಲ್ ಆಫ್ ಆಗಿದೆ, ರೇಷನ್ ಅನ್ನು ಬಾಕಿ ಉಳಿದಿದೆ. ನಮ್ಮ ನೋವು 100 ಎಂತಿದೆ ಸ್ವಾಮಿ. ಒಡೆ ಸಾಲ. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ನಾನ್ ಕೆಲಸ ಮಾಡಿ ಸಂಬಳ ತಗೊಳಂಗಿದ್ದಿದ್ರೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತಾ ಇದ್ದೆ. ಮತ್ತೆ ನಮ್ಮ ಸಾಲ ಹೇಗ್ರಿ ತೀರಿಸ್ತೀರಾ? ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದ್ ಬ್ಯಾಂಕ್, ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೆ ಕಡಿಮೆನಾ? ಸ್ವಾಮಿ, ಈಗ ನಾನೇನ್ ಹೋಗಲ್ಲ ಅಣ್ಣ. ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ? ಏನೇ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಏನ ಎನ್ಕ್ವೈರಿ? ಹೋಗಲ್ಲಿ. ಇವನು ಬೇರೆ ರೀಡಿ ಆನ್ ಬಾಂಬೆ 10,000 ರೂಪಾಯಿ ಅಮೌಂಟ್, ಆ ಕಮಿಷನ್ 30 ರೂಪಾಯಿ ಆಗುತ್ತೆ. ಈ ಡಿ ಕ್ಯಾಶ್ ನ ಆ ಅಕೌಂಟ್ ಅಲ್ಲಿ ಕಟ್ಟಿ. ಅಲ್ಲ ಸರ್, ಅಲ್ಲೇ. ಓಕೆ, ಎಸ್. ಅಕೌಂಟ್ ಡೀಟೇಲ್ಸ್ ಬೇಕಿತ್ತು. ಡೀಟೇಲ್ಸ್? ಅಕೌಂಟ್ ನಂಬರ್ ಹೇಳಿ. 521-0385. ಮುಂದೆ ಹೇಳಿ. ಮುಂದೆ ಸ್ಕ್ರಾಚ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಸರಿ, ಕಾರ್ಡ್ ಕೊಡಿ. ಮುಂದೆ ಸ್ಕ್ರಾಚ್ ಆಗುತ್ತೆ, ಅದಕ್ಕೆ. ಇದೇನ್ರಿ ಇದು, ರಕ್ತ ಆಗಿದೆ. ಕಾರ್ಡ್ ನಿಮ್ದೇನಾ? ಕಾರ್ಡ್ ನಂಬರ್ ಸರ್, ನನ್ ಗಾಯದಾಗ. ಸರಿ, ನೋಡ್ತೀನಿ. ಹೆಸರು? ಹೆಸರು ಹೇಳ್ರಿ. ಹೆಸರು ಗೊತ್ತಿಲ್ಲ ಸರ್. ಓ, ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನ್ಗೆ. ಯಾರ್ದು ಕಾರ್ಡ್ ತಂದು ಫೋರ್ಜರಿ ಮಾಡಕ್ ನೋಡ್ತಿದ್ರೇನ್ರಿ? ಯಾರ್ದ್ರಿ ಕಾರ್ಡು ಫೋರ್ಜರಿ ಮಾಡ್ತಲ್ಲ ಸರ್? ಕಾರ್ಡ್ ನಂದೆ, ನನ್ ಪೇಷಂಟ್ ಜ್ಞಾಪಕ ಶಕ್ತಿ ಇಲ್ಲ. ನಂಬರ್ ಇಲ್ದೆ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ರ? ರೀ ವಾಚ್ಮನ್, ಕಳ್ಸ್ರಿ ಇವ್ರನ್ನ ಆಚೆ. ಸರ್, ಚೂರ್ ಡೀಟೇಲ್ಸ್ ಅಲ್ಲಿ ಪ್ಲೀಸ್, ನನ್ಗೆ ಏನು ಜ್ಞಾಪಕ? ಯಾಕ್ರಿ ನನ್ ತಲೆ ತಿಂತೀರಾ? ನೀವ್ ಹೀಗೆ ಮಾಡಿ ಪೊಲೀಸ್ನವ್ರಿಗೆ ಕೊಲೆನ ಮಾಡಕ್ ಬಂದೆ? ನನ್ನೊಬ್ಬ ಪೇಷಂಟ್ ನನಗೆ ಏನು ಡಾಕ್ಟರ್ ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ? ಅರ್ಥ ಆಗಲ್ಲ ನಿನ್ಗೆ? Yeah.
ಗಾಡಿ ಓಡಿಸ್ತಾ ಇದೀನಲ್ಲ.